ಹಾಸನ ರಾಜಕೀಯದಲ್ಲಿ ಹೆಚ್ಚಾಯ್ತಾ ವೈಯಕ್ತಿಕ ದಾಳಿ ಪ್ರೀತಂ ಗೌಡ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಚುನಾವಣೆಗೆ ಎಲ್ಲಾ ಪಕ್ಷಗಳು ಸಜ್ಜಾಗ್ತಾ ಇದಾವೆ ಅದಾಗಲೇ ಕರ್ನಾಟಕ ಟಿವಿ ಅಕ್ಟೋಬರ್ ತಿಂಗಳ ಸರ್ವೇಯನ್ನ ಕೂಡ ಕೊಟ್ಟಿದೆ ಈಗಾಗಲೇ ನೀವು ಕೂಡ ಅದಕ್ಕೆ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದೀರಾ ಚುನಾವಣೆ ಹೊಸ್ತಿಲಲ್ಲಿ ವೈಯಕ್ತಿಕ ದಾಳಿ ಎಷ್ಟರ ಮಟ್ಟಿಗೆ ಸರಿ ಆದರೆ ಅದು ಎಷ್ಟು ನಿಯಮದಲ್ಲಿರಬೇಕು ಯಾವ ಬೌಂಡ್ರಿಯನ್ನು ಹಾಕ್ಕೊಂಡು ಯಾವ ಅಚ್ಚುಕಟ್ಟಿನಲ್ಲಿ ಇದ್ರೆ ಒಳ್ಳೆಯದು ಇಂಥದ್ದೊಂದು ಚರ್ಚೆಗೆ ಕಾರಣವಾಗಿರೋದು ಪ್ರೀತಮ್ ಗೌಡ ವರ್ಸಸ್ ಭವಾನಿ ರೇವಣ್ಣ ಅವರ ಒಂದು ವೈಯಕ್ತಿಕ ದಾಳಿ ಹೌದು ವೀಕ್ಷಕರೇ ಹಾಸ್ನ ರಾಜಕೀಯ ಈಗ ಸಾಕಷ್ಟು ಸದ್ದಾಗಿದೆ ನಶೆ ಪಾಲಿಟಿಕ್ಸ್ ಫುಲ್ ಬಾಟಲ್ ಪಾಲಿಟಿಕ್ಸ್ ಎಲ್ಲೋ ಒಂದು ಹಂತದಲ್ಲಿ ಪ್ರೀತಮ್ ಗೌಡ ಅವರು ಯಾಕೆ ಇಷ್ಟೊಂದು ಅಹಮಿನಿಂದ ಯಾಕೆ ಇಷ್ಟೊಂದು ನಗ್ನಗಾಡ್ತಾ ಈ ಮಟ್ಟಿಗೆ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಅಮ್ಮ ಮಗ ಅಂದ್ರೆ ಭವಾನಿ ರೇವಣ್ಣ ಆಗಿರ್ಬೋದು ಹಾಗೆ ಅವರ ಮಗ ಆಗಿರ್ಬೋದು ಇಬ್ಬರು ಕೂಡ ನಶೆಯಲ್ಲಿರ್ತಾರೆ ಬೆಳಗಿನವರೆಗೂ ಮುಂಜಾನೆವರೆಗೂ ಕೂಡ ಫುಲ್ ಬಾಟಲ್ ಅನ್ನ ಮುಗಿಸಿ ಆನಂತರದಲ್ಲಿ ಬಂದು ಏನಾದ್ರು ಬೇಕಾದ್ರೂ ಹೇಳಿಕೆಗಳನ್ನ ನೀಡ್ತಾರೆ ನಶೆಯಲ್ಲಿ ತಗೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಈ ಜನಪ್ರತಿನಿಧಿ ಆದವರು ಇಂತ ಹೇಳಿಕೆ ಒಬ್ಬ ಮಹಿಳೆ ವಿರುದ್ಧ ನೀಡೋದು ಎಷ್ಟು ಸರಿ ಅನ್ನೋದು ಈಗ ಚರ್ಚೆ ಆಗ್ತಿರೋ ವಿಷಯ ಇದೇ ಮಂಡ್ಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರು ಸ್ಪರ್ಧೆಗೆ ನಿಂತಾಗ ಮಹಿಳೆಯನ್ನ ಕೆಣಕಿ ಬಂದ ರಿಸಲ್ಟ್ ಏನು ಇಡೀ ರಾಜ್ಯ ಅದಕ್ಕೆ ಸಾಕ್ಷಿಯಾಗಿದೆ ಹಾಗಂತ ಇಲ್ಲಿ ಭವಾನಿ ರೇವಣ್ಣ ಅವರು ಸ್ಪರ್ಧೆ ಮಾಡಿಬಿಟ್ರೆ ಗೆದ್ದು ಬಿಡ್ತಾರೆ ಪ್ರೀತಮ್ ಗೌಡರು ಸೋತ್ ಬಿಡ್ತಾರೆ ಖಂಡಿತ ನಾವು ಆ ರೀತಿ ಹೇಳ್ತಾ ಇಲ್ಲ ಆದರೆ ಒಂದು ಹೆಣ್ಣನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಖಂಡಿತ ವೈಯಕ್ತಿಕ ದಾಳಿಗಳು ನಡೀಲೇಬೇಕು ಅದೇ ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡ್ತಾ ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಆದರೆ ಭವಾನಿ ರೇವಣ್ಣ ಅವರ ಬಗ್ಗೆ ಮಾತಾಡ್ತಾ ಖಂಡಿತವಾಗ್ಲೂ ಇಲ್ಲ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಇಷ್ಟೆಲ್ಲ ನಾಟಕ ನಾಟಕ ಒಂದು ಕಾರ್ಯಕ್ರಮದಲ್ಲಿ ಟೇಪ್ ಕಟ್ ಮಾಡುವಾಗ ಲೇಡೀಸ್ ಫಸ್ಟ್ ಅಂತಾರೆ ಹಾಸನ ಬೆ ದರ್ಶನದ ವೇಳೆ ಅನಿತಾ ಕುಮಾರಸ್ವಾಮಿ ಅವ್ರು ಬಂದಾಗ ಅಕ್ಕ ಬನ್ನಿ ಅಂದ್ಬಿಟ್ಟು ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ಅದೇ ತಮ್ಮದೇ ಪಕ್ಷದ ಮೈಸೂರಿನ ಶಾಸಕರೊಬ್ಬರು ಬಂದಾಗ ಫೋನೇ ಇತ್ತಲ್ಲ ಅಂದ್ರೆ ಜನಪ್ರತಿನಿಧಿಯಾಗಿರುವಂತಹ ಪ್ರೀತಮ್ ಗೌಡ್ರು ಜನರ ಮಧ್ಯದಲ್ಲೇ ಇದ್ಕೊಂಡು ತಮ್ಮ ನಾಲ್ಕಾರು ಬಣ್ಣಗಳು ಇಲ್ಲೇ ಬಯಲಾಗ್ತಾ ಇದೆ ಒಬ್ಬೊಬ್ಬರ ಜೊತೆ ಒಂದೊಂದು ವರ್ತನೆ ಆ ನಂತರದಲ್ಲಿ ಅದಕ್ಕೆ ತೇಪೆ ಹಚ್ಚೋ ಪ್ರಯತ್ನ ಹೌದು ವೀಕ್ಷಕರೇ ಪ್ರೀತಂ ಗೌಡ್ರು ಈಗ ಸಾಕಷ್ಟು ಚರ್ಚೆಯಲ್ಲಿರುವುದು ವೈಯಕ್ತಿಕ ದಾಳಿ ವಿಚಾರಕ್ಕೆ ಪ್ರೀತಂ ಗೌಡ್ರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಹಾಸನದಲ್ಲಿ ಜೆಡಿಎಸ್ ಇಂದ ಇದು ಕೇವಲ ಭವಾನಿ ರೇವಣ್ಣ ಅವರಿಗೆ ಮಾಡಿರುವಂತಹ ಅವಮಾನ ಅಲ್ಲ ಇದು ಕಂಪ್ಲೀಟ್ ಮಹಿಳಾ ಸಮುದಾಯಕ್ಕೆ ಮಾಡಿರುವಂತ ಅವಮಾನ ಪ್ರೀತಮ್ ಗೌಡ್ರ ಬಳಿ ಯಾವುದೇ ದಾಖಲೆ ಇಲ್ಲ ಹಾಗಂತ ಯಾರೋ ಹೇಳಿದ್ದಾರೆ ಸಂಬಂಧಪಟ್ಟವರು ನೋಡಿದವರು ಬೆಳಗ್ಗೆವರೆಗೂ ತರ್ಟಿ ಸಿಕ್ಸ್ಟಿ ಅಲ್ಲ ಫುಲ್ ಬಾಟ್ಲು ನಶೆಯಲ್ಲೇ ಇರ್ತಾರೆ ಯಾಕೆ ಬೇಕು ನೀವೇನಾದ್ರು ನೋಡಿದ್ದೀರಾ ಇಂತ ಒಂದು ಚರ್ಚೆ ಇದೀಗ ಪ್ರೀತಮ್ ಗೌಡ್ರಿಗೆ ಮುಳುವಾಗುತ್ತಾ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೌದು ವೀಕ್ಷಕರೇ ಪ್ರೀತಮ್ ಗೌಡ್ರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿರ್ಬೋದು ಹಾಸನದಲ್ಲಿ ಬಿ ಜೆ ಪಿ ಲಗ್ಗೆ ಇಡ್ತು ಯಾಕಂದರೆ ದೇವೇಗೌಡರ ಸಮಯದಿಂದ ಕೂಡ ಹಾಸನ ಒಂದು ರೀತಿಯಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಅದರಲ್ಲೂ ಹಾಸನ ನಗರದಲ್ಲಿ ಪ್ರೀತಮ್ ಗೌಡ್ರು ನಿಜ ಎಮ್ ಎಲ್ ಎಗಿ ಒಳ್ಳೆ ಕೆಲಸ ಮಾಡಿರ್ಬೋದು ಯಾರಿಗೆ ಬೇಕು ಕೆಲಸ ಆಡಿದ ಮಾತಿನಲ್ಲಿ ಎಲ್ಲ ಹೊರಟೋಗ್ಬಿಡುತ್ತೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳು ಯಾಕೆ ಪ್ರೀತಮ್ ಗೌಡ್ರು ಕೇವಲ ಭವಾನಿ ರೇವಣ್ಣ ಭವಾನಿ ರೇವಣ್ಣ ಅವರು ಮಾತನಾಡಿದ್ರು ಹಳ್ಳಿ ಮೈಸೂರಿನ ಇಂಜಿನಿಯರ್ ಒಬ್ಬರು ಈ ಹಿಂದೆ ನನಗಿಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ರೇವಣ್ಣ ಅವ್ರ ಬಳಿ ಬಂದು ನನಗೆ ಹೇಗಾರು ಮಾಡಿ ಬಿ ಬಿ ಎಂ ಪಿಗೊಂದು ಕೆಲಸ ಮಾಡಿಕೊಡಿ ಬಿ ಬಿ ಎಂ ಪಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂದರು ಕೆಲಸ ಮಾಡಿಸ್ಕೊಂಡು ಹೋದರು ಇದೀಗ ಅವ್ರ ಮಗನೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ಪ್ರೀತಮ್ ಗೌಡರು ಅದಕ್ಕೂ ಸವಾಲು ಹಾಕಿದ್ರು ನಮ್ಮ ತಂದೆ ಯಾರಿಂದಾದರೂ ಆದರೂ ಶಿಫಾರಸನ್ನು ತಗೊಂಡಿದ್ದು ಬಿ ಬಿ ಎಂ ಪಿಲಿ ಒಂದೇ ಒಂದು ದಿನ ಕೆಲಸ ಮಾಡಿದ್ದಾರೆ ಅನ್ನೋದು ಸತ್ಯ ಅವರು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅವ್ರು ಹೇಳಿದಂಗೆ ಕೇಳೋಕೆ ರೆಡಿ ಹಾಗಾದರೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಅವರು ಫುಲ್ ಬಾಟ್ಲು ಕುಡಿದ್ರು ಅನ್ನೋದಕ್ಕೆ ಬೆಳಗ್ಗೆವರೆಗೂ ನಶೇಲಿ ಬಂದು ಮಾತಾಡ್ತಾರೆ ಅನ್ನೋದಕ್ಕೆ ಮುಂಜಾನೆವರೆಗೂ ಪಾರ್ಟಿ ಮಾಡ್ಕೊಂಡು ಕೂತಿರ್ತಾರೆ ಅದು ಅಮ್ಮ ಮತ್ತು ಮಗ ತಾಯಿ ಅಂದಮೇಲೆ ಯಾರಾದರೂ ಸರಿ ಅದು ಒಂದು ಹೆಣ್ಣಿನ ವಿಚಾರ ಮಾತಾಡುವಾಗ ಒಂದು ತಾಯಿ ವಿಚಾರ ಮಾತಾಡುವಾಗ ಅದರಲ್ಲೂ ನಿಮ್ಮ ದಾಳಿ ನಿಮ್ಮ ವೈಯಕ್ತಿಕ ದಾಳಿ ಯಾರು ಇರದಾರು ಸಾಗಲಿ ಆದರೆ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಶಾಸಕ ಅದು ಸರ್ಕಾರ ಇದೆ ಬಿ ಜೆ ಪಿಯ ಶಾಸಕ ಬಿ ಜೆ ಪಿಯ ಯುವ ಮುಖಂಡ ಅಂತ ಗುರುತಿಸ್ಕೊಂಡಿರುವಂಥ ಪ್ರೀತಮ್ ಗೌಡ ಅವರ ವೈಯಕ್ತಿಕ ದಾಳಿ ಅವರಿಗೆ ಮುಳುವಾಗುತ್ತಾ ಇದು ಕರ್ನಾಟಕ ಟಿ ವಿ ಕೇಳ್ತಿರೋ ಪ್ರಶ್ನೆ ಖಂಡಿತವಾಗ್ಲೂ ಇದಕ್ಕೆ ನೀವು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಈ ಒಂದು ಕ್ಯಾಂಪೇನಲ್ಲಿ ಅಂದರೆ ಪ್ರೀತಮ್ ಗೌಡ ಅವರು ಸೋಲಿಸಬೇಕು ಅಥವಾ ಪ್ರೀತಮ್ ಗೌಡ ಅವರು ಗೆಲ್ಲಬೇಕು ಅದು ಅವ್ರವ್ರಿಗೆ ಬಿಟ್ಟ ವಿಚಾರ ಅವ್ರಿಗೆ ಆದ ಒಂದು ಮತದಾರರ ಒಂದು ಸಮುದಾಯ ಇರುತ್ತೆ ಜೆಡಿಎಸ್ ಬೆಲ್ಟ್ ಇರುತ್ತೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಆದರೆ ಇಂಥ ಚರ್ಚೆ ಯಾಕೆ ಶುರು ಆಗಿದೆ ಅಂದ್ರೆ ಹಾಸನದಲ್ಲಿ ಮೇಲಿಂದ ಮೇಲೆ ನಡೆಯುತ್ತಿರುವಂಥ ಪ್ರತಿಭಟನೆ ಹಾಸನದಲ್ಲಿ ಜೆಡಿಎಸ್ ಅಕ್ಷರಶಃ ಬೀದಿಗಳಿದೆ ಪ್ರೀತಂ ಗೌಡರು ಕ್ಷಮೆಯನ್ನು ಕೇಳಲೇಬೇಕು ಅಂತ ವೀಕ್ಷಕರೇ ನಿಮ್ಮ ಪ್ರಕಾರ ಪ್ರೀತಂ ಗೌಡ ಹೇಳಿಕೆ ಅವ್ರಿಗೆ ಮುಳುವಾಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು